ಮಗು ನೈಜ ಕಲಿಕೆ ಬಹಳ ವಿಶೇಷವಾದಂತಹ ರಹಸ್ಯವಾದ ಪ್ರಶ್ನೆಯನ್ನು ಕೇಳಿಬಿಟ್ಟೆ ನೀನು ಹೌದು ಕಲಿಕೆ ಬೇರೆ ನೈಜ ಕಲಿಕೆ ಬೇರೆ ಕಲಿಕೆ ಯಾವುದೆಲ್ಲವನ್ನು ನಾವು ಓದೋದ್ರ ಮೂಲಕ ಕೇಳಿದ್ರ ಮೂಲಕ ನೋಡೋದ್ರ ಮೂಲಕ ಪಡ್ಕೋತೀವಿ ಅವೆಲ್ಲವೂ ಕಲಿಕನೀಯ ಆದರೆ ಅದು ನಮ್ಮ ಜೀವನಕ್ಕೆ ಎಷ್ಟು ಉಪಯೋಗವಾಗುತ್ತೆ ಅನ್ನೋದು ನೈಜ ಕಲಿಕೆ ನಾವೆಷ್ಟೋ ಡಿಗ್ರಿಗಳು ತಗೊಂಡು ಓದಿರ್ತೀವಿ ಎಮ್ ಎಸ್ ಸಿ ಎಮ್ ಬಿ ಎಲ್ಲವೂ ಕೆಲಸ ಸಿಕ್ಬೋದು ಅದು ಪ್ರಶ್ನೆ ಬೇರೆ ಆದರೆ ನನ್ನ ಜೀವನಕ್ಕೆ ಅದೆಷ್ಟು ಉಪಯೋಗ ಆಗತ್ತೆ ಅದು ನಮಗೆ ಬಹಳ ಮುಖ್ಯ ನಮಗೆ ಜೀವನಕ್ಕೆ ಉಪಯೋಗ ಆಗದೇ ಇರೋದು ನಿತ್ಯ ಜೀವನಕ್ಕೆ ಬರೀ ಜೀವನಕ್ಕೆ ಅಂದರೆ ಕೆಲಸ ಸಿಕ್ಬಿಟ್ಟು ಜೀವನ ಆಗಲ್ವೇ ಅದು ಪ್ರಶ್ನೆ ಅಲ್ಲ ನಿತ್ಯ ಜೀವನಕ್ಕೆ ನಮಗೆ ಉಪಯೋಗ ಆದರೆ ಅದನ್ನು ಮಾತ್ರವೇ ನೈಜ ಕಲಿಕೆ ಅಂತ ಕರೆಯೋದು ಇಲ್ಲದೇ ಇದ್ರೂ ಅದು ಜ್ಞಾನವೇ ಕಲಿಕೆಯೇ ಹಾಗಾಗಿ ಈ ನೈಜ ಕಲಿಕೆ ಅಂತಕ್ಕಂಥದ್ದು ಬಹಳ ಅಪಾರವಾದದ್ದು ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಒಂದೆರಡು ಉದಾಹರಣೆಯನ್ನು ಹೇಳ್ತೀನಿ ಒಂದು ಐದು ನಿಮಿಷ ಇದ್ರ ಬಗ್ಗೆ ನಿಂಗೆ ಹೇಳ್ತೀನಿ ನಾನು ಏನು ಅಂತ ಹೇಳಿದ್ರೆ ಒಬ್ಬ ಡಾಕ್ಟ್ರೇಟ್ ತಗೋಬೇಕು ಸಂಶೋಧನೆಯನ್ನು ಮಾಡಿ ಡಾಕ್ಟ್ರೇಟ್ ತಗೋಬೇಕು ಅಂತ ಈಜಿನ ಬಗ್ಗೆ ಬಹಳ ದೊಡ್ಡ ಪ್ರಬಂಧವನ್ನು ಬರೀತಾನೆ ಎಷ್ಟು ಎತ್ತರದಲ್ಲಿ ಅವನು ನಿಂತ್ಕೊಂಡು ಡೈವ್ ಮಾಡಬೇಕು ಎಷ್ಟು ಆಳಕ್ಕೆ ನೀರಿಗೆ ಬೀಳಬೇಕು ಯಾವ ಆ್ಯಂಗಲಲ್ಲಿ ಬೀಳಬೇಕು ಎಲ್ಲವನ್ನು ಎಷ್ಟು ಚೆನ್ನಾಗಿ ಅದನ್ನು ನರೇಟ್ ಮಾಡಿರ್ತಾನೆ ಹೇಳಿದ್ರೆ ಅದನ್ನು ನೋಡಿದವರು ಅಬ್ಬಾ ಅನ್ನಬೇಕು ಅವನ ಆ ಪ್ರಬಂಧವನ್ನು ನೋಡಿದಂತಹ ಪರೀಕ್ಷಕರು ಬಹಳ ಚೆನ್ನಾಗಿ ಬರೆದಿದೆಯಪ್ಪ ಅಂಥೇಳಿ ಅದಕ್ಕೆ ಓಕೆ ಅಂತ ಬರೆಯೋಕ್ಕೆ ಮುಂಚೆ ಅವನನ್ನು ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕಂಡು ಹೋಗಿ ಆಗಲಿ ತಾವು ಯಾವ ರೀತಿ ಬರೆದಿದೆಯಾ ಒಂದು ಡೈವ್ ಮಾಡಿ ತೋರಿಸು ಅಂತ ಹೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಗುರುಗಳೇ ಕ್ಷಮಿಸಿ ನಾನು ಇಷ್ಟೆಲ್ಲ ಬರೆದಿದ್ದೀನಿ ನನಗೆ ಇಳದೇ ಅಭ್ಯಾಸ ಇಲ್ಲ ನಾನು ಯಾವತ್ತೂ ನೀರಿಗೆ ಇಳಿದಿಲ್ಲ ಅವನು ಬರೆದಿದ್ದು ಬೇರೆ ಬೇರೆ ಸಂಪನ್ಮೂಲಗಳನ್ನು ನೋಡ್ಕೊಂಡು ಬರೆದಿದ್ದು ಸರಿಯಾಗೆ ಬರೆದಿದ್ದಾನೆ ತಪ್ಪೇನು ಬರೆದಿಲ್ಲ ಕಲಿಕೆ ಅದು ಆದರೆ ಅವನಿಗೆ ಈಜು ಬರಲಿಲ್ಲ ಅಲ್ಲಿಗೇನಾಯಿತು ನೈಜ ಕಲಿಕೆ ಇಲ್ಲ ಕಲಿಕೆ ಇದೆ ಆದರೆ ನೈಜ ಕಲಿಕೆ ಇಲ್ಲ ಹೀಗೆ ಉದಾಹರಣೆಗಳನ್ನು ನಾವು ಬೇಕಾದಷ್ಟು ಕೊಡ್ತಾ ಹೋಗ್ಬೋದು ನಮ್ಮ ಜೀವನದಲ್ಲಿ ನಮಗೆ ದಿನನಿತ್ಯದಲ್ಲಿ ನನ್ನ ಜೀವನದ ಭಾಗವಾಗಿ ನನಗೆ ಉಪಯೋಗಕ್ಕೆ ಬರುತ್ತಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದೇನೇ ನೈಜ ಕಲಿಕೆ ನಿಜ ಕಲಿಕೆ ಅಂತಕ್ಕಂಥದ್ದನ್ನು ನಾವು ಕರಿತೀವಿ ವಿಜ್ಞಾನದಲ್ಲೂ ಅಷ್ಟೇ ಅನೇಕ ವಸ್ತುಗಳನ್ನು ಅವರು ವಿಜ್ಞಾನ ಹೇಳಿಬಿಡುತ್ತೆ ಈಗ ಇವತ್ತಿಗೂ ಕೂಡವಾ ಎರಡು ಆ್ಯಟಮ್ ಹೈಡ್ರೋಜನ್ ಒಂದು ಆ್ಯಟಮ್ ಆಕ್ಸಿಜನ್ ಸೇರಿದ್ರೆ ನೀರಾಗತ್ತೆ ಟು ಟೂವು ಅಂತ ಹೇಳ್ತಾರೆ ಆದರೆ ಮಾಡೋಕ್ಕೆ ಸಾಧ್ಯವಾಗಿದೆಯಾ ಯಾವತ್ತು ಮಾಡೋಕ್ಕೆ ಸಾಧ್ಯ ಆಗತ್ತೆ ಆವಾಗ ಅದು ನೈಜ ಕಲಿಕೆ ಆಗತ್ತೆ ಅಲ್ಲಿವರೆಗೆ ಅದು ಕಲಿಕೆ ಅದನ್ನೇ ವಿಜ್ಞಾನದಲ್ಲಿ ವಿಜ್ಞಾನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಾಂತ್ರಿಕತೆ ವೈ ವಿಜ್ಞಾನ ಮತ್ತು ಹಾಗಾಗಿ ಇಲ್ಲೂ ಕೂಡ ಅಷ್ಟೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಪಾರಾಯಣ ಮಾಡ್ತಿದ್ರು ಅದು ನಾನು ಪ್ರಶ್ನೆ ಅಲ್ಲ ಅದು ದೇವಿಯ ಕೃಪೆ ಅವಳು ಮಾಡಿಸ್ತಾ ಇದ್ದಾಳೆ ಆದರೆ ಅದು ನಮ್ಮ ಜೀವನಕ್ಕೆ ಒಂದು ಭಾಗವಾಗಿ ಅದಕ್ಕೆ ನಮಗೆ ಜೀವನದಲ್ಲಿ ಒಂದು ಹೊಕ್ಕು ನಮ್ಮ ಜೀವನದ ಸುಧಾರಿಸ್ತಕ್ಕಂತಹ ಪರಿಸ್ಥಿತಿಗೆ ನಾವು ಅದನ್ನು ತಗೊಂಡು ಹೋಗಿದ್ದೀವಾ ಲಲಿತಾ ಸಹಸ್ರನಾಮ ಪಾರಾಯಣ ಸರಿ ಮಾಡಿದ್ದೀವಿ ಪ್ರತಿನಿತ್ಯ ಮಾಡೋರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸರಿ ಪಾರಾಯಣದ್ದು ತಪ್ಪೇನಿಲ್ಲ ಆದರೆ ಅದು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ನನ್ನ ಜೀವನದ ತಾಪತ್ರಯಗಳನ್ನು ನನ್ನ ಜೀವನದ ಕಷ್ಟಗಳನ್ನು ನೋವು ದುಃಖಗಳನ್ನು ಕಳ್ಕೊಂಡು ನಾನು ಸಮಾಧಾನವಾಗಿ ಸುಖವಾಗಿ ನೆಮ್ಮದಿಯಾಗಿ ಬಾಳುವ ಹಾಗೆ ಮಾಡ್ಕೊಂಡಿದ್ದೀನಿ ಅದನ್ನು ಉಪಯೋಗಿಸಿ ಇದಿಷ್ಟೇ ಪ್ರಶ್ನೆ ಅದು ಮಾಡಿಕೊಂಡಿಲ್ಲ ಅಂತಂದರೆ ಅದು ಕಲಿಕೆ ಲಲಿತಾ ಸಹಸ್ರನಾಮ ಪಾರಾಯಣ ಕಲಿಕೆ ಅದನ್ನು ನಿನ್ನ ಜೀವನಕ್ಕೆ ಉಪಯೋಗಿಸ್ಕೊಂಡು ಬಳಸಿಕೊಂಡ್ರೆ ಮಾತ್ರವೇ ಅದನ್ನು ನೈಜ ಕಲಿಕೆ ನಾನು ಹಿಂದೇನು ಬಹಳ ಹೇಳಿಸ್ತಾನ ಹೇಳ್ತಾನೆ ಇರ್ತೀನಿ ಹಿಂದೆ ಯುದ್ಧ ಮಾಡ್ತಿದ್ರು ಹೇಗೆ ಯುದ್ಧ ಮಾಡ್ತಿದ್ರು ಬಿಲ್ಲು ಬಾಣ ಬಾಣವನ್ನು ಇಟ್ಟುಕೊಂಡು ಬಿಡ್ತಾಯಿದ್ರು ಬಿಲ್ಲಿನಿಂದ ಬಾಣವನ್ನು ಅದು ಹೋಗಿ ಯಾರಿಗೋ ಇತ್ತು ಒಂದು ಬಾಣ ಅಂದ್ರೇನು ಒಂದು ದೊಡ್ಡ ಕಡ್ಡಿ ಒಂದು ಸ್ವಲ್ಪ ಮುಂದೆ ತ್ರಿಕೋನ ಇರೋದು ಅಷ್ಟರಿಂದ ಯುದ್ಧ ಆಗ್ತಿತ್ತೇಂದ್ರ ಇಲ್ಲ ಅದನ್ನು ಹೆದೆಯೇರಿಸಿದಾಗ ಅದಕ್ಕೆ ಮಂತ್ರವನ್ನು ಹೇಳ್ತಾಯಿದ್ರು ಮಂತ್ರಶಕ್ತಿಯನ್ನು ಹೇಳ್ತಿದ್ರು ಆ ಮಂತ್ರಶಕ್ತಿಯನ್ನು ಹೇಳಿ ಬಿಟ್ಟಾಗ ಅದು ಅಜ್ಞಾನ ಮಂತ್ರವನ್ನು ಹೇಳಿದರೆ ಅಗ್ನಾಸ್ರ ಆಗ್ತಿತ್ತು ಮಂತ್ರವನ್ನು ಹೇಳಿದರೆ ವರುಣಾಸ್ತ್ರ ಆಗ್ತಿತ್ತು ಹೀಗೆ ಯುದ್ಧವನ್ನು ಮಾಡ್ತಿದ್ರು ಹಾಗೆ ಇಲ್ಲೂ ಕೂಡ ಅಷ್ಟೆ ನಾವು ಮಾಡ್ತಕ್ಕಂಥ ದೇವರ ಭಜನೆ ಪೂಜೆ ಜಪ ಧ್ಯಾನ ಪಾರಾಯಣ ಏನೇ ಆಗಲಿ ಅದು ಕೇವಲ ಕಲಿಕೆ ಆಗಿರಬೇಕಾ ಅಥವಾ ನೈಜ ಕಲಿಕೆ ಆಗಬೇಕಾ ನಮ್ಮ ಜೀವನಕ್ಕೆ ಉಪಯೋಗ ಆಗಬೇಕಾ ನಮ್ಮ ಜೀವನದ ಭಾಗವಾಗಿ ಅದು ನಮ್ಮ ಜೀವನವನ್ನು ಅದು ನಿರ್ದೇಶಿಸೋ ಹಾಗಾಗಬೇಕಾ ನಾನು ಇದ್ದ ಹಾಗೆ ಇರ್ತೀನಿ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ತಪ್ಪಲ್ಲ ಅದರಿಂದ ಪ್ರಯೋಜನ ಇಲ್ಲ ಅಂತಲೂ ನಾನು ಹೇಳಿಲ್ಲ ಆದರೆ ಜೀವನದಲ್ಲಿ ಬದಲಾವಣೆಗೆ ಅದು ಸಹಾಯವನ್ನು ನಾವು ಪಡ್ಕೊಂಡು ಅದಕ್ಕೆ ಸಹ ಶಕ್ತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದು ಆ ಶಕ್ತಿಯನ್ನು ನಾನು ಉಪಯೋಗಿಸ್ಕೊಂಡ ಅದು ಮುಖ್ಯ ಇಲ್ಲಿ ಲಲಿತಾ ಸಹಸ್ರನಾಮಕ್ಕೆ ಅದರದ್ದೇ ಆದ ಶಕ್ತಿ ಇದೆ ಪಾರಾಯಣ ನೀವು ಮಾಡಿದೆ ಅದರ ಶಕ್ತಿಯನ್ನು ಉಪಯೋಗಿಸ್ಕೊಂಡ್ಯಾ ಉಪಯೋಗಿಸ್ಕೊಳ್ಳೋದು ನಿನಗೆ ಗೊತ್ತಾಯ್ತಾ ಎಲ್ಲಿವರೆಗೆ ನೀನು ಆ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದು ಯಾ ನೀನು ಕೇವಲ ಪಾರಾಯಣ ಮಾಡ್ತೀನಿ ಅದು ಕಲಿಕೆ ಯಾವಾಗ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ನಿನ್ನ ಜೀವನವನ್ನು ಆನಂದಮಯವಾಗಿ ಕಳೆಯೋಕ್ಕೆ ತಾಪತ್ರಯಗಳಿಂದ ಆ ತಾಪವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಕಾರಣೀಭೂತವಾಗುತ್ತೆ ಆ ಕಲೆ ನಿನಗೆ ಗೊತ್ತಾದರೆ ಅದನ್ನು ನೈಜ ಕಲಿಕೆ ಅಂತ ಕರಿತೀವಿ ಇನ್ನೂ ಹೇಳ್ತಾ ಹೋದರೆ ತುಂಬ ಆಗತ್ತೆ ಇಲ್ಲಿಗೆ ನಿಲ್ಲಿಸ್ಕೊತೀನಿ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತಿಗೆ ಸಾವಿರದ ಎಂಟುನೂರು ಜನ ಇದನ್ನು ಇಪ್ಪತ್ತು ದಿನದಲ್ಲಿ ಅದೆಲ್ಲ ಭಗವತಿ ಇಚ್ಛೆ ಕಲಿತಾ ಇದ್ದಾರೆ ಬರೀ ಇದೊಂದು ಕಲಿಕೆ ಅಲ್ಲ ನಾನು ಮೊದಲನೆಯ ದಿನದ ಮೊದಲನೇ ಪದನೇ ನಾನು ಇದು ಹೇಳಿದೆ ಪಾರಾಯಣ ಮಾಡಿಸೋದು ನಮ್ಮ ಕೆಲಸ ಅಲ್ಲ ಅದಕ್ಕೋಸ್ಕರ ಈ ಗ್ರೂಪುಗಳನ್ನು ಮಾಡಿಲ್ಲ ನೈಜ ಕಲಿಕೆ ಅದು ನನ್ನ ಜೀವನಕ್ಕೆ ಉಪಯೋಗ ಆಗಬೇಕು ಅದರ ಶಕ್ತಿಯನ್ನು ನಾನು ಉಪಯೋಗ ಪಡ್ಕೋಬೇಕು ಇವತ್ತು ನೂರಾರು ಜನ ಹೇಳ್ತಾ ಇರ್ತಾರೆ ಗುರುಗಳ ಇಷ್ಟು ದಿನ ಇದ್ದರೆ ನನಗೆ ಈ ಅನುಭವ ಆಗಿತ್ತಿಲ್ಲ ನನಗೆ ಹೀಗಾಯಿತು ನನಗೆ ಹಾಗಾಯಿತು ನನಗೀಗ ನೆಮ್ಮದಿ ಸಿಗ್ತಾ ಇದೆ ನನ್ನ ಕಾರ್ಯ ನಡೀತಾ ಇದೆ ಎಷ್ಟು ಬರುತ್ತೆ ಅಂತ ಹೇಳಿದರೆ ಎಲ್ಲವನ್ನೂ ನಾವು ಗ್ರೂಪ್ಗೆ ಹಾಕೋಕ್ಕಾಗಲ್ಲ ಯಾಕೆ ಹಾಗಾಗ್ತಿದೆ ಹಾಗಾದರೆ ಏನು ವಿಶೇಷ ಅಂಥೇಳಿದ್ರೆ ಕೇವಲ ನಾನು ಆ ತ್ರಿಪುರಾ ರಹಸ್ಯ ಆಗಬಹುದು ಅಥವಾ ದೇವಿ ಭಾಗವತ ಆಗಬಹುದು ಅಥವಾ ಲಲಿತೋಪಾಖ್ಯಾನ ಆಗ್ಬೋದು ಇದನ್ನು ಹೇಳಿ ಕಳಿಸುವಾಗ ಅದನ್ನು ಜಸ್ಟ್ ಸುಮ್ಮನೆ ರೆಕಾರ್ಡ್ ಮಾಡಿ ಕಳಿಸಲ್ಲ ನಿಜ ಹೇಳಬೇಕು ಅಂದರೆ ಅದಕ್ಕೆ ಶಕ್ತಿಯನ್ನು ತುಂಬಿ ಕಳಿಸ್ತೀನಿ ನಿಮಗೆ ಮೂರು ಮೂರು ಶ್ಲೋಕಗಳನ್ನು ನಾನು ಕಳಿಸ್ತಾ ಇದ್ದೀನಿ ಬರೀ ಶ್ಲೋಕನ ರೆಕಾರ್ಡ್ ಮಾಡಿ ಕಳಿಸೋಕ್ಕೆ ಏನು ನಾನೇನು ದೊಡ್ಡ ಪ್ರೊಫೆಸರೇ ನನಗಿಂತ ಕಲ್ತವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಹಾಗೆ ಬರೀ ರೆಕಾರ್ಡ್ ಮಾಡಿ ಕಳಿಸಲ್ಲ ಕಳಿಸೋಕ್ಕೆ ಮುಂಚೆ ಹೇಗೆ ಬಾಣವನ್ನು ಬಿಡೋಕ್ಕೆ ಮುಂಚೆ ಅವರು ಆ ಮಂತ್ರವನ್ನು ಹೇಳಿ ಆ ಮಂತ್ರಶಕ್ತಿಯನ್ನು ತುಂಬಿ ಬಿಟ್ಟು ತಮ್ಮ ಕಾರ್ಯವನ್ನು ಆ ಹಿಂದೆ ಸಾಧಿಸ್ತಾ ಇದ್ದರು ಅದೇ ಕಾರ್ಯವನ್ನೇ ನಾನು ಇವತ್ತು ಮಾಡ್ತಾ ಇರೋದು ಪ್ರತಿಯೊಂದು ನಿಮಗೆ ಹೇಳ್ತ ಕಳಿಸ್ತಕ್ಕಂತಹ ಪ್ರತಿಯೊಂದು ಶ್ಲೋಕಗಳನ್ನು ವಿವರಣೆಗಳನ್ನು ಎಲ್ಲದಕ್ಕೂ ಶಕ್ತಿಯನ್ನು ತುಂಬಿ ಅದರಿಂದಲೇ ನೀವು ಅದನ್ನು ಕೇಳಿ ಪ್ರೇರಿತರಾಗಿ ಅದರಿಂದ ಕಲಿತಾಗ ನಿಮಗೆ ಯಾಕೆ ಹಾಗೆ ಅನುಭವಗಳಾಗ್ತಿದೆ ಅಂತ ಹೇಳಿದರೆ ಆ ಶಕ್ತಿ ಪ್ರಹರಿಸ್ತಾ ಇದೆ ಇದೇ ನೈಜವಾದಂಥ ಕಲಿಕೆ ಇದ್ರದ್ದು ಇನ್ನೂ ಮುಂದೆ ಆಳ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಇದು ನೈಜ ಕಲಿಕೆಯ ಪ್ರಭಾವ ಶಕ್ತಿ ತುಂಬಿ ಕಳಿಸ್ತಕ್ಕಂಥದ್ದು ಆ ಒಂದೊಂದು ಮಂತ್ರಗಳಲ್ಲಿ ಒಂದೊಂದು ಶ್ಲೋಕಗಳಲ್ಲಿ ಆ ಶಕ್ತಿಯನ್ನು ತುಂಬಿ ತುಂಬಿ ಕಳಿಸ್ತಕ್ಕಂಥದ್ದು ಎಷ್ಟು ಕೆಲಸ ಮಾಡಿದೆ ಇದು ಶಕ್ತಿ ಅಂತ ಹೇಳಿದ್ರೆ ಇವತ್ತು ಒಬ್ಬರು ತಾಯಿ ಕಳಿಸಿದ್ರು ಒಂದು ಅವರ ಯಜಮಾನರು ಹುಷಾರಿಲ್ಲ ಅಂದಾಗ ಹೀಗೆಲ್ಲ ಆಯಿತು ಅಂತ ನಾನು ಅದನ್ನು ಹಾಕಕ್ಕೆ ಹೋಗಲಿಲ್ಲ ನನ್ನ ಕಲಕ ಬಿಡ್ತು ನೂರಾರು ನೂರಾರು ಯಾಕೆ ಅಂತ ಹೇಳಿದ್ರೆ ಇವೆಲ್ಲವನ್ನು ಋಷಿ ಮುನಿಗಳು ನಮ್ಮನ್ನು ನಮಗೆ ಹಿಡಿದಿದ್ದು ಕೇವಲ ಅವರು ಪಾಂಡಿತ್ಯ ಮೆರೆಯಕ್ಕಾಗಲ್ಲ ಮಾನವ ಕೋಟಿಗೆ ಮಾನವ ಜನಾಂಗಕ್ಕೆ ಸುಖವಾಗಿ ಅವರು ಬಾಳಲಿ ಅವರ ತಾಪತ್ರೆಯನ್ನು ಕಡಿಮೆ ಮಾಡಿಕೊಳ್ಳಿ ಆರೋಗ್ಯವನ್ನು ಪಡ್ಕೊಳ್ಳಿ ಮಗಳ ಮದುವೆ ಮಗು ಮತ್ತೊಂದು ಸಂಸಾರ ಎಲ್ಲವೂ ಇದೆ ಇಹ ಪರವನ್ನು ಇದನ್ನು ನಾನು ಹೇಳಿದ್ದೀನಿ ಶಕ್ತಿ ಕೃಪೆ ಮತ್ತು ಆಶೀರ್ವಾದ ಕೃಪೆ ಮತ್ತು ಇದನ್ನು ನಾನು ಹೇಳುವಾಗ ಹೇಳ್ದ ಬಂದಿದ್ದೀನಿ ಅದರಿಂದ ಇದು ಶಕ್ತಿ ಪ್ರಯೋಗ ಆ ಶಕ್ತಿಯನ್ನು ಹೇಗೆ ಬಳಸಿಕೊಂಡು ನಾವು ನಮ್ಮ ತಾಪತ್ರಯಗಳನ್ನು ಪೂರ್ಣವಾಗಿ ಅಲ್ಲದೆ ಇದ್ರೂ ಕಡಿಮೆ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇದೇ ಒಂದು ಶಕ್ತಿ ಪ್ರಯೋಗವಾಗಿ ಹಾಗಾಗಿ ಇಲ್ಲಿ ಕಲಿಸ್ತಾ ಇರತಕ್ಕಂಥದ್ದನ್ನು ಅದಕ್ಕೆ ನೈಜ ಕಲಿಕೆ ಅಂತಕ್ಕಂಥದ್ದು ಅದೇ ಉದ್ದೇಶಕ್ಕೆ ನಾನು ಮುಂಚೆಯೂ ಹೇಳಿದ್ದೆ ಈಗ ಮತ್ತೊಮ್ಮೆ ನೀ ಕೇಳ್ತಾ ಇದೆಯಾ ಅಂತ ಹೇಳ್ತೀನಿ ನಾನು ಕಳಿಸಿದಂತಹ ಯಾವುದೇ ಮಾತುಗಳನ್ನಾಗಲಿ ಅದರಲ್ಲೂ ಈ ಲಲಿತಾ ಕಲಿಕಾ ಗ್ರೂಪ್ಗಳಲ್ಲಿ ಬೇರೆ ಗ್ರೂಪಿಂದ ನೀನು ಏನಾರು ಮಾಡ್ಕೊ ನಾ ಕೇಳಲ್ಲ ಲಲಿತಾ ಕಲಿಕಾ ಗ್ರೂಪನ್ನು ಸಪ್ರೇಟ್ ಮಾಡಿದ್ದೆ ಅತಿಗೋಸ್ಕರ ಅಂದರೆ ಇದೇ ಉದ್ದೇಶಕ್ಕೆ ಬೇರೆ ಗ್ರೂಪ್ ಜೊತೆ ನಮ್ಮದು ಬೇರೆ ಗುರು ಸಿಂಚನ ಭಗವತ್ಪಥ ಸಾಕ್ಷಾತ್ಕಾರ ಸಾರ್ಥಕ ಜೀವನ ಈ ಗ್ರೂಪ್ಗಳಲ್ಲೇ ಅದನ್ನು ಹೇಳ್ಬೋದಿತ್ತು ಅದನ್ನು ಹೇಳಲಿಲ್ಲ ಇದಕ್ಕೆ ಯಾಕೆ ಸಪ್ರೇಟ್ ಮಾಡಿದ್ದು ಲಲಿತಾ ಸಹಸ್ರನಾಮಕ್ಕೆ ಅಂತ ಹೇಳಿದ್ರೆ ಆ ಶಕ್ತಿ ಪ್ರಯೋಗಕ್ಕೆ ಆ ಜನಕ್ಕೆ ಮಾತ್ರ ತಲುಪಬೇಕು ಅದು ಅದೇ ಉದ್ದೇಶಕ್ಕೋಸ್ಕರ ಮಾಡಿರೋದು ಅದರಿಂದಲೇ ಈ ಲಲಿತಾ ಕಲಿಕಾ ಗ್ರೂಪ್ನಲ್ಲಿ ಬರ್ತಕ್ಕಂಥ ಯಾವುದೇ ವಿಚಾರವನ್ನು ನೀವು ಮತ್ತೆ ಫಾರ್ವರ್ಡ್ ಮಾಡತಕ್ಕಂಥದ್ದಾಗಲಿ ಬೇರೆಯವರಿಗೆ ಕಳಿಸತಕ್ಕಂಥದ್ದಾಗಲಿ ಮಾಡಬಾರ್ದು ನಿಮಗೆ ಅವ್ರ ಬಗ್ಗೆ ಆಸಕ್ತಿ ಇದ್ದರೆ ಅವರಿಗೆ ಮತ್ತೊಂದು ಗ್ರೂಪಲ್ಲಿ ಅವಕಾಶ ಮಾಡಿಕೊಡೋಣ ಯಾಕೆ ಅಂತ ಹೇಳಿದರೆ ಕಳಿಸಿದಂತಹ ಶಕ್ತಿ ಛಿದ್ರ ಆಗಬಾರ್ದು ಎಲ್ಲಿ ಗುರಿ ಮುಟ್ಟಬೇಕು ಅದು ಗುರಿ ಮುಟ್ಟಬೇಕು ಅದು ತನ್ನ ಕಾರ್ಯವನ್ನು ಸಾಧಿಸಬೇಕು ಯಾಕೆಂದರೆ ಇದು ಬರೀ ಶ್ಲೋಕ ಅಲ್ಲ ಮಂತ್ರಪೂರಿತವಾದ ಶ್ಲೋಕಗಳು ನಿನ್ನ ಹತ್ರಕ್ಕೆ ಬರ್ತಿರೋದು ಅಂತ ಹೇಳ್ತಾ ಇದೇ ನೈಜ ಕಲಿಕೆ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ನನ್ನ ಸದ್ಗುರುಗಳಾದಂಥ ವಿರಿಜಾನಂದ ಸರಸ್ವತಿ ಮಹಾರಾಜರ ಪದತಲೆಗಳಲ್ಲಿ ಯಾಕೆಂದರೆ ಅವರದ್ದೇ ಇದೆಲ್ಲವ ಮತ್ತು ಆ ಜಗನ್ಮಾತೆಯ ಪದತಲೆಗಳಲ್ಲಿ ಅವಳೇ ಇದೆಲ್ಲ ನಡೆಸ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗಲಿ ಈ ಶಕ್ತಿಯನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿ ಇದು ಪಾರಾಯಣಕ್ಕಲ್ಲ ಇದೊಂದು ಶಕ್ತಿ ಪ್ರಯೋಗ ಅಂತ ಹೇಳ್ತಾ ನನ್ನ ಮಾತನ್ನು ಸಮ್ಮತಗೊಳಿಸ್ತಿದ್ದೀನಿ ಓಂ ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು ಬಂದೈತೆ ಬಂದೈತೆ ಶುಭ ಸುದ್ದಿ ಬಂದೈತೆ 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 ಶುಭ ಸುದ್ದಿ ಬಂದೈತೆ ಸ್ನೇಹಿತೆಯ ಕಡೆಯಿಂದ ಶುಭ ಸುದ್ದಿ ಬಂದೈತೆ ಇಂದು ಕಂಡ ಕನಸು ಇಂದು ನನಸಾಗುತ್ತೈತೆ ಇಂದು ಕಂಡ ಕನಸು ಇಂದು ನನಸಾಗುತ್ತೈತೆ ಹಿಂದೊಮ್ಮೆ ಯಾರೋ ಗುರುಗಳು ಹೇಳಿದ ಮಾತು ನೆನಪಾಗುತ್ತೈತೆ ಜೀವನದಲ್ಲಿ ಕಷ್ಟಕ್ಕೆ ಹೆದರದೆ ಲಲಿತೆಯ ಹಿಡೀರೆಂದು ಶ್ರೀ ಲಲಿತೆಯ ಹಿಡೀರೆಂದು ಹುಡುಕಿದ್ದೆ ಎಲ್ಲೆಲ್ಲೋ ಲಲಿತಾ ಸಹಸ್ರ ನಾಮ ಕಲಿಯಲೆಂದೂ ಸಿಗದಿದ್ದ ಕಾರಣ ಆಸೆಯ ಕೈ ಬಿಟ್ಟು ಅದೃಷ್ಟ ನಂಬಿ ಕಾಯ್ದು ಕೋತ ಬಂದೇ ಬಿಟ್ಟಿತು ಆಸುದಿನ ಬಂದೇ ಬಿಟ್ಟಿತು ಈ ದಿನ ಅನುಷ್ಠಾನ ಮಾಡಿರುವ ಸದಾ ದೇವಿ ಧ್ಯಾನದಲ್ಲಿರುವ ಗುರುವೇ ನನಗೆ ಸಿಕ್ಕರು ನಾಗೇಂದ್ರ ಅಪ್ಪಾಜಿ ಆಗಿ ಸಿಕ್ಕರು ಅಂದು ಹುಡುಕಿದ್ದ ನನಗೆ ಇಂದು ಹುಡುಕೊಂಡು ಬಂತು ಏನು ಧನ್ಯಾಯಿ ಜನ್ಮ ಏನು ಪುಣ್ಯಾಯಿ ಬಂದ ಅಮ್ಮ ಶ್ರೀ ಲಲಿತೆ ಧನ್ಯನಾದೇ अपजी पावनवाय् नन्नी जन्मा बन्ैते बैते शुभसुद्धि बैते 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 शुभसुद्धि बैते गुर्वी अप्पजि आगि मे कलसो कालैते ಗುರುವಾಗಿ ಅಪ್ಪಾಜಿಯಾಗಿ ಮಗಳಿಗೆ ಕಲಿಸೋ ಕಾಲ ಬಂದೈತೆ ಲಲಿತೆಯ ಮಹಿಮೆಯ ತಿಳಿಯಲು ನನ್ನಿ ಜೀವ ಆಸೆ ಪಡುತ್ತೈತೆ ಲಲಿತೆಯ ಮಹಿಮೆಯ ತಿಳಿಯಲು ಈ ಜೀವ ಆಸೆ ಪಡುತ್ತೈತೆ ಅಮ್ಮ ಅಮ್ಮ